ಆಕ್ಟಿವ್ ಲೈಫ್ಗೆ ಸ್ವಾಗತ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಹೊಸ ನೋಟಿಫಿಕೇಶನ್ ನಿಮಗೆ ತುಂಬ ಬೇಗನೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ದಿನ ನಾವು ಮಳೆಗಾಲ ಚಳಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂಥ ಬಿಸಿ ಬಿಸಿಯಾಗಿರುವಂಥ ಒಂದು ರಸಂ ಮಾಡೋದು ನೋಡಿಕೊಳ್ಳೋಣ. ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿ ರೆಡಿಯಾಗುತ್ತೆ. ಇದಕ್ಕೆ ನಾವು ಮೊದಲಿಗೆ ಮಾಡಬೇಕಾದ್ದು ಇಷ್ಟೇ, ಇದು ಹುರುಳಿ ಕಾಳನ್ನು ಉಪಯೋಗಿಸಿ ಮಾಡುವಂಥ ಒಂದು ರಸಮ್ಮು. ಆ ಹುರುಳಿ ಕಾಳಲ್ಲಿ ತುಂಬಾ ಪ್ರೋಟೀನ್ಸು, ವಿಟಮಿನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸು, ಫೈಬರ್ ಮತ್ತು ನಮ್ಮ ಮೂಳೆಗಳಿಗೆ ತುಂಬ ಅವಶ್ಯವಾಗಿ ಬೇಕಾದಂಥ ಒಂದು ಕ್ಯಾಲ್ಶಿಯಂ ನಮಗೆ ಸಿಗುತ್ತೆ. ಈ ಹುರುಳಿ ಕಾಳನ್ನು ಬಾಂಡಿಗೆ ಹಾಕ್ಕೊಂಡು ನಾವು ಸ್ವಲ್ಪ ಮಟ್ಟಿಗೆ ಹುರ್ಕೊಳ್ಬೇಕು ಅಷ್ಟೇ. ಇದು ಹುರ್ಕೊಂಡಾದ ನಂತರ ನಾವು ಇದನ್ನ ಮಿಲ್ ಮಾಡಿಸ್ಕೊಳ್ಬೇಕಾಗುತ್ತೆ ಮಷೀನ್ನಲ್ಲಿ. ಇದು ರೆಡಿ ಮಾಡಿಟ್ಕೊಂಡ್ರೆ ನಾವು ಈಸಿಯಾಗಿ ರಸಮ್ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಹುರುಳಿ ಪುಡಿ 2 ಚಮಚದಷ್ಟು, ಮತ್ತು ಹುಣಸೆ ರಸ, ಮತ್ತು 1 ಚಮಚದಷ್ಟು ಉಪ್ಪು, ಮತ್ತು 1.5 ಚಮಚದಷ್ಟು ಅಚ್ಚಕಾರದ ಪುಡಿ, ಬೆಲ್ಲ, ಮತ್ತು ಜೀರಿಗೆ ಪುಡಿ, ಮತ್ತು ಕಾಳುಮೆಣಸಿನ ಪುಡಿ. ಪುಡಿ ಮಾಡ್ಕೊಂಡಿರೋಂಥ ಕಾಳುಮೆಣಸಿಂದು ಪುಡಿ ತಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ನಾವು ಹುರುಳಿ ಪುಡಿ ನಾನು ಈ ಥರ ಮಿಲ್ ಮಾಡಿಸಿ ಇಟ್ಕೊಂಡಿರೋಂಥದ್ದು, ಹುರಿದು ಮಿಲ್ ಮಾಡಿಸಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದು 5 ನಿಮಿಷದಲ್ಲಿ ನೀವು ರಸಮ್ ರೆಡಿ ಮಾಡ್ಕೊಳ್ಬೋದು. ಇದನ್ನು ಮೊದಲೇದಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಪೂನ್ ಸಹಾಯದಿಂದ ಗಂಟಿಲ್ದಲೇ ತುಂಬ ಚೆನ್ನಾಗಿ ಕಲಕ್ತಾನೇ ಬನ್ನಿ. ತೆಳ್ಳಗೆ ನೀವು ಪೇಸ್ಟ್ ಥರ ಮಾಡ್ಕೊಳ್ಳಿ ಈ ಥರ ನೋಡಿ. ಈಗ ಈ ಥರ ಇದು ಗಂಜಿ ಥರ ರೆಡಿ ಆಯಿತು. ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ ಬನ್ನಿ. ಒಂದು ಸಣ್ಣ ಪಾತ್ರೆ ತಗೊಂಡಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಈಗ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಸಾಸಿವೆ ಹಾಕ್ಕೊಂಡೆ, ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಹುಣಸೆ ರಸ, ನಾನು 1/4 ಬೌಲ್ನಷ್ಟು ಹುಣಸೆ ರಸ ತೆಕ್ಕೊಂಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈಗ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಕುದಿಬೇಕಾಗುತ್ತೆ ಮೊದಲಿಗೆ. ಇದು ಹುಣಸೆ ರಸ ಫ್ರೆಂಡ್ಸ್. ಇದು ರೆಡಿ ಆಗೋದಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ, ತುಂಬ ಬೇಗನೆ ಆಗೋಗುತ್ತೆ. ಇದು ವರ್ಕಿಂಗ್ ವುಮೆನ್ಸ್ಗೆ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಈಗ ಹುರುಳಿ ಇಟ್ಟು ನಾವು 2 ಚಮಚದಷ್ಟು ಹುರುಳಿ ಪುಡಿ ಕಲಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ತುಂಬ ಬೇಗನೆ ಕಲಕ್ತಾ ಬರಬೇಕು, ಇಲ್ಲ ಗಟ್ಟಿ ಆಗುತ್ತೆ ಅದು. ಈ ಥರ ಕಲಸ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇದ್ರ ನಂತರ ಒಂದೊಂದಾಗಿನೇ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಬರೋಣ. ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಈಗ, ಒಂದೊಂದೇ ಹಾಕ್ಕೊಂಡು ಕಲಿಸ್ತಾನೇ ಬರಬೇಕು. ಇದು ಬಿಡಬೇಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅತ್ಯಂತ ಸುಲಭವಾಗಿ ಮಾಡ್ಕೊಳ್ಬೋದಂಥ ತುಂಬ ರುಚಿಕರವಾದಂಥ ರಸಮ್ ಇದು. ಅಚ್ಚಕಾರದ ಪುಡಿ ಮತ್ತು ಉಪ್ಪು ಹಾಕಿ ಆಯಿತು. ಇದ್ರ ನಂತರ ಈಗ ಅರಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ ಫ್ರೆಂಡ್ಸ್, ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೀಗ ಮತ್ತೊಂದು ಸರ್ತಿ ಕಲಿಸ್ತಾ ಇದ್ದೀನಿ, ಗಟ್ಟಿ ಆಗಬಾರ್ದು, ನೀರು ಹಾಕ್ಕೊಳ್ತಾ ಇರಬೇಕು. ಇದ್ರ ನಂತರ ಈಗ ಬೆಲ್ಲ 1/2 ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಹುಣಸೆ ರಸ ಹಾಕಿರೋದ್ರಿಂದ ಬೆಲ್ಲ ಹಾಕ್ಕೊಳ್ಳೇಬೇಕು, ಅದು ತುಂಬ ಹೊಂದ್ಕೊಳ್ಳುವಂಥ ಇಂಗ್ರೀಡಿಯೆಂಟ್ ಇದು. ಬೆಲ್ಲ ಹಾಕ್ಕೊಂಡಾಯ್ತು, ಮತ್ತೊಂದು ಸರ್ತಿ ಕಲಕ್ತಾನೆ ಇರಿ ಅದನ್ನು ರಸಮ್. ನಂತರ ಈಗ ಉಳಿದಿರೋಂಥ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನಮ್ಮ ಮನೆಗೆ ದಿಢೀರಂತ ಯಾರಾದರೂ ಗೆಸ್ಟ್ ಬಂದಾಗ ತುಂಬ ಬೇಗನೆ ಮಾಡ್ಕೊಳ್ಬೋದು. ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ, ಅದನ್ನೆಲ್ಲ ಹಾಕಿದ್ದಾಯ್ತು, ಈಗೆಲ್ಲಾನು ಕಲಕ್ತಾ ಬರಬೇಕು. ನಿಮಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಇದಕ್ಕೆ ತುಂಬ ಗಟ್ಟಿ ಏನು ಮಾಡ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ತಾ ಬನ್ನಿ. ಇದು ತುಂಬ ಹೆಚ್ಚು ಹೊತ್ತು ಏನು ಕುದಿಸುವಂಥ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷದಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೊಂಡು ಸೇರಿಸ್ತಾ ಕಲಿಸ್ತಾ ಬಂದರೆ ಅದು ಒಂದು 5 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ನೋಡಿ. ಈಗ ಈ ಥರ ಈ ಕನ್ಸಿಸ್ಟೆನ್ಸಿ ಬರಬೇಕು, ಇಷ್ಟಾದರೆ ಸಾಕು. ತಿಳಿ ಸಾರು ಥರ ಇರಬೇಕು, ಈಗ ಮಳ್ತಾ ಇದೆ. ಒಂದು ಸ್ವಲ್ಪ
ಮರಳಿದ್ರಷ್ಟು ಸಾಕು. ಇದು ನೋಡಿ, ಹೆಚ್ಚು ಹೊತ್ತು ನಾವು ಕುದಿಸುವಂತ ಅವಶ್ಯಕತೆ ಇಲ್ಲ, ಮಳ್ತಾ ಇದೆ. ಈಗ ಇದು ಆಲ್ಮೋಸ್ಟ್ ರೆಡಿ ಆಯಿತು. ಇದು ಮಕ್ಕಳಿಗೆ ತುಂಬ ಇಷ್ಟವಾದಂಥ ರಸಮ್. ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೀಗ ರೆಡಿ ಆಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಬೇರೆ ಥರ ಸಾರು ಮಾಡಿದಾಗೆ ತರಕಾರಿ ಎಲ್ಲ ಆಚೆ ಎತ್ತಿಟ್ಬಿಟ್ಟು ತಿಂತಾರೆ. ಈ ಥರದ್ದು ಅನ್ನಕ್ಕೆ ತುಂಬ ಈಸಿಯಾಗಿ ಅವ್ರಿಗೆ ಗೊತ್ತಿಲ್ಲದೇ ಅಷ್ಟು ಚೆನ್ನಾಗಿ ಊಟ ಮಾಡ್ತಾರೆ. ದಿವಸಗಿಂತಲೂ ಒಂದು ಪಟ್ಟು ಹೆಚ್ಚಿಗೆನೆ ಊಟ ಮಾಡ್ತಾರೆ ಫ್ರೆಂಡ್ಸ್ ಇದನ್ನು. ಇದು ಹಾಗೇ ಲೋಟದಲ್ಲಿ ಕುಡಿಯೋದಕ್ಕೂ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಗಂಟಲಿಗೆ ತುಂಬ ಹಿತವಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆಗೆ ತುಂಬ ಖುಷಿ ಅನಿಸುತ್ತೆ. ನೀವು ಇದೊಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.